ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರುಚಿ ವಿತ್ ರಶ್ಮಿರಾಮ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ಜೋಳದಿಟ್ಟನ್ನು ಉಪಯೋಗಿಸ್ಕೊಂಡ್ಬಿಟ್ಟು ರೊಟ್ಟಿ ಅಥವಾ ಇದಕ್ಕೆ ತಾಲಿಪೆಟ್ಟು ಅಂತಲೂ ಕರೀತಾರೆ ಅದನ್ನು ಮಾಡೋ ವಿಧಾನ ನಾನು ತೋರಿಸ್ತಾ ಇದ್ದೀನಿ ಇದು ತುಂಬ ಆರೋಗ್ಯಕ್ಕೂ ಒಳ್ಳೆಯದು ನಂತರ ಡಯೆಟ್ ಇರೋರು ವೆಯ್ಟ್ ಲಾಸ್ ಮಾಡೋರು ಇದನ್ನು ಖಂಡಿತ ಟ್ರೈ ಮಾಡಿ ತುಂಬ ಮಾಡೋದು ಈಸಿ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಖಂಡಿತ ಟ್ರೈ ಮಾಡಿ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಎರಡು ಕಪ್ ಜೋಳದಿಟ್ಟು ಅರ್ಧ ಟೀ ಸ್ಪೂನ್ ಜೀರಿಗೆ ಒನ್ ಟೀ ಸ್ಪೂನ್ ಉಪ್ಪು ಹಾಗೂ ನೀರು ತೊಗೊಂಡಿದ್ದೀನಿ ಅದನ್ನು ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಯಾವುದೇ ರೊಟ್ಟಿ ಮಾಡಿ ಸ್ವಲ್ಪ ಬಿಸಿನೀರನ್ನು ಕಾಯಿಸಿಬಿಟ್ಟು ಹಾಕಿ ಸಾಫ್ಟಾಗಿ ಬರುತ್ತೆ ಸ್ವಲ್ಪ ನೀರು ಇಟ್ಕೊಂಡಿದ್ದೀನಿ ಕಾಯಿಸ್ಕೊಳ್ಳೋಕ್ಕೆ ಇದರಿಂದ ಸಾಫ್ಟಾಗಿ ಬರುತ್ತೆ ನೀವು ಯಾವುದೇ ರೊಟ್ಟಿ ಮಾಡಿ ಇದನ್ನು ಈ ಮೆಥಡನ್ನು ಫಾಲೋ ಮಾಡಿ ಈ ಥರ ನೀರನ್ನ ಹಾಕ್ಬಿಟ್ಟು ಒಂದು ಸತ ಸ್ಪೂನಿಂದ ಕಳ್ಸ್ಕೊಳ್ಳಿ ನಂತರ ಅದು ಆರಿದ ನಂತರ ಸ್ವಲ್ಪ ನೀರನ್ನ ಬೆರೆಸ್ಕೊಂಡು ನಾರ್ಮಲ್ ವಾಟ್ರನ್ನ ಕಲಿಸ್ಕೊಳ್ಳಿ ರೊಟ್ಟಿ ಅದಕ್ಕೆ ನನಗೆ ಸ್ವಲ್ಪ ಸಾಫ್ಟಾಗಿದ್ದರೆ ತಟ್ಟಾಗಿ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನಾನು ಸ್ವಲ್ಪ ಸಾಫ್ಟಾಗೆ ಕಲಿಸ್ಕೊಂಡಿದ್ದೀನಿ ಈ ಥರ ಕಲಿಸ್ಕೊಂಡಿದ್ದೀನಿ ಬನ್ನಿ ಇವಾಗ ರೊಟ್ಟಿ ಮಾಡೋ ವಿಧಾನ ನೋಡೋಣ ತವಾ ಇದ್ದೀನಿ ಅದು ಬಿಸಿ ಆಗೋಷ್ಟರಲ್ಲಿ ರೊಟ್ಟಿ ತಟ್ಕೊಳ್ಳೋಣ ಈ ಥರ ಒಬ್ಬಟ್ಟು ಮಾಡೋ ಪೇಪರಿಗೆ ಆಯಿಲ್ನ ಗ್ರೀಸ್ ಮಾಡಿಬಿಟ್ಟು ಒಂದು ಚಿಕ್ಕ ಹಿಟ್ಟಿನದು ಈ ಥರ ರೌಂಡಾಗಿ ಮಾಡ್ಕೊಳ್ತಾ ಇದ್ದೀನಿ ಇದು ತಟ್ಟೋದು ತುಂಬ ಸುಲಭ ಎಷ್ಟು ಸಾಧ್ಯ ಅಷ್ಟು ತೆಳ್ಳಗಾಗಿ ಬರುತ್ತೆ ಇದು ಮಾಡೋದು ಕೂಡ ತುಂಬ ಸುಲಭ ಸ್ಟಾರ್ಟಿಂಗ್ ಮಾಡುವಾಗ ಒಂದು ಎರಡು ನಿಮಗೆ ಹರಿಯುತ್ತೆ ಬಟ್ ನಿಮ್ಮ ಕೊನೆಗೆ ಚೆನ್ನಾಗೇ ಬರುತ್ತೆ ಟ್ರೈ ಮಾಡಿ ಕೊನೆಗೆ ಈ ಥರ ಅಂಗೈಯಿಂದ ತಟ್ಟಿ ಆವಾಗ ನಾವು ತಟ್ಟಿದ್ದು ಬೆರಳಿನ ಗುರ್ತು ಕಾಣಲ್ಲ ಆವಾಗ ರೊಟ್ಟಿ ಫ್ಲ್ಯಾಟಾಗಿ ಚೆನ್ನಾಗಿ ಕಾಣಿಸುತ್ತೆ ಸೊ ಅದಕ್ಕೆ ಆ ಮೆಥೆಡನ್ನ ಫಾಲೋ ಮಾಡಿ ಇವಾಗ ತವ ಕಾದಿದೆ ಹಾಕ್ತಾ ಇದ್ದೀನಿ ನಾನು ರೊಟ್ಟಿನ ಒಂದು ಸ್ಪ್ಯಾಚುಲದಿಂದ ಈ ಥರ ಒಂದು ಎರಡು ಮೂರು ರೌಂಡ್ ಮಾಡ್ಕೊಳ್ಳಿ ಆವಾಗ ರೊಟ್ಟಿ ಪೇಪರಿಂದ ನೀಟಾಗಿ ಬರುತ್ತೆ ಒಂದು ಕಡೆಗೆ ಚೆನ್ನಾಗಿ ಬೆಂದ ನಂತರ ಇನ್ನೊಂದು ಸೈಡ್ ಟರ್ನ್ ಮಾಡಿಕೊಂಡು ಇನ್ನೊಂದು ಕಡೆಗೆ ಬೇಯಿಸ್ಕೊಳ್ಳೋಣ ಈ ಥರ ಟ್ರೈ ಮಾಡಿ ಫ್ರೆಂಡ್ಸ್ ಇದನ್ನ ನಾಲ್ಕು ವಿಧಾನದಲ್ಲಿ ಮಾಡ್ತೀನಿ ನಾನು ಮುಂದೆ ಬರೋ ವಿಡಿಯೋಸ್ದಲ್ಲಿ ಇನ್ನೂ ಉಳಿದ ಮೂರು ವಿಧಾನ ನಾನು ತೋರಿಸ್ತೀನಿ ಇದಕ್ಕೆ ಹೆಣ್ಣು ಬದನೆಕಾಯಿ ತುಂಬ ಒಳ್ಳೆಯ ಕಾಂಬಿನೇಷನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅದು